ವಿಧಾನಸಭೆ ಬಳಿಕ ಈಗ ಲೋಕಲಾಟ ಶುರು. ಸರ್ಕಾರ ರಚನೆ ಅವಕಾಶದಿಂದ ವಂಚಿತವಾಗಿರುವ ಬಿಜೆಪಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭರ್ಜರಿಯಾಗಿಯೇ ಸಿದ್ಧವಾಗ್ತಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೆಲುವು ಸಾಧಿಸೋಕೆ ದೊಡ್ಡ ಪೈಪೋಟಿಯೇ ಏರ್ಪಟ್ಟಿದೆ. ಒಂದ್ಕಡೆ ಸಮ್ಮಿಶ್ರ ಸರ್ಕಾರಕ್ಕೆ ಪ್ರತಿಷ್ಠೆಯ ಪ್ರಶ್ನೆ, ಮತ್ತೊಂದೆಡೆ ಬಿಜೆಪಿಗೆ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಮೂರೂ ಪಕ್ಷಗಳು ಮೈಕೊಡವಿ ನಿಂತಿವೆ. ಆಗಸ್ಟ್ 29ರಂದು ನಡೆಯುವ ಚುನಾವಣೆಗೆ ಬಿಜೆಪಿ ಸಜ್ಜಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಸೆಡ್ ಹೊಡೆಯಲು ಮುಂದಾಗಿರುವ ಬಿಎಸ್ವೈ ಪಕ್ಷದ ಹಿರಿಯ ಮುಖಂಡರನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ. 30 ಜಿಲ್ಲೆಗಳಿಗೆ ಉಸ್ತುವಾರಿ ನೇಮಕ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಜಗದೀಶ್ ಶೆಟ್ಟರ್ಗೆ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಈಶ್ವರಪ್ಪಗೆ, ಕೊಡಗು ಉಸ್ತುವಾರಿ ಅಶೋಕ್ಗೆ, ಚಾಮರಾಜನಗರ ರಾಜೇಂದ್ರಗೆ, ತುಮಕೂರು ವಿ ಸೋಮಣ್ಣ, ದಕ್ಷಿಣ ಕನ್ನಡ ವಿ ಸುನೀಲ್ ಕುಮಾರ್, ಚಿತ್ರದುರ್ಗ ವೈ ಎ ನಾರಾಯಣ ಸ್ವಾಮಿಗೆ, ದಾವಣಗೆರೆ ಆಯನೂರು ಮಂಜುನಾಥ್ಗೆ, ವಿಜಯಪುರ ಲಕ್ಷ್ಮಣ ಸವದಿಗೆ, ಬಾಗಲಕೋಟೆ ಅರವಿಂದ ಲಿಂಬಾವಳಿಗೆ, ವಿಶೇಷ ಅಂದ್ರೆ ಯಡಿಯೂರಪ್ಪ ಪುತ್ರ ವಿಜಯೇಂದ್ರಗೂ ಚಾಮರಾಜನಗರ ಜಿಲ್ಲೆ ಉಸ್ತುವಾರಿ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಸಾಧನೆ ಜನರಿಗೆ ಮುಟ್ಟಿಸಬೇಕು. ಯಾವುದೇ ಕಾರಣಕ್ಕೂ ಮೈತ್ರಿ ಸರ್ಕಾರದ ಪಕ್ಷಗಳು ಗೆಲ್ಲಲು ಬಿಡಬಾರದು ಅಂತ ಸ್ಪಷ್ಟ ಸೂಚನೆ ನೀಡಿದ್ದಾರಂತೆ ಯಡಿಯೂರಪ್ಪ. ಆದ್ರೆ ಲೋಕಲ್ ಅಖಾಡದಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ ಕಾದು ನೋಡಬೇಕಿದೆ. ಕಿರಣ ಆರ್, ಪೊಲಿಟಿಕಲ್ ಬ್ಯೂರೋ, ಟಿವಿ 5, ಬೆಂಗಳೂರು.